ನೀವು ಕೆಲವ್ರನ್ನ ನೋಡಿರ್ತೀರ, ಯಾವಾಗಲೂ ಕಂಪ್ಲೇಂಟ್ ಮಾಡೋದ್ರಲ್ಲೇ ಅವ್ರಿಗೆ ಖುಷಿ. ಗಾಸಿಪ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು ಬಹಳ ಅವ್ರಿಗೆ ಖುಷಿ ಕೊಡುತ್ತೆ. ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಇಂಥವರು ಅವ್ರಿಗೆ ಎಂಥ ಒಳ್ಳೆ ಎನ್ವಿರಾನ್ಮೆಂಟಲ್ಲಿದ್ದರೂ ಕೂಡ ಬೇಗ ಮನಸ್ಸು ಅವರು ಅಪ್ಸೆಟ್ ಆಗುತ್ತೆ. ಇದು ಒಂಥರ ಜನದ್ದು. ಇನ್ನೊಂದು ಥರ ಜನನ ನೋಡಿರ್ತೀರ, ಅವ್ರಿಗೆ ಕೃತಜ್ಞತೆ ಮನೋಭಾವ ಇರುತ್ತೆ, ಗ್ರ್ಯಾಟಿಟ್ಯೂಡ್ ಮೈಂಡ್ ಸೆಟ್ ಇರುತ್ತೆ, ಎಷ್ಟು ದೇವ್ರು ಕೊಟ್ಟಿದ್ದಾನಲ್ಲಪ್ಪ ಅನ್ನೋ ಮನೋಭಾವ ಇರುತ್ತೆ, ಬಹಳ ಸಂತೋಷವಾಗಿದ್ದೀನಿ ಇಷ್ಟೆಲ್ಲ ಕೊಟ್ಟಿದ್ದಾನೆ ನನಗೆ ವ್ಯವಸ್ಥೆ ಅಂತ. ಅವರು ಬೇರೆಯವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಮಾಡಿ ಅಂತ ಹೇಳ್ತಾರೆ. ಬೇರೆಯವರಲ್ಲಿ ಒಳ್ಳೆಯದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ, ನೋಡ್ತಾರೆ. ಇವರು ಮೋಸ್ಟ್ ಆಫ್ ದ ಟೈಮ್ ಸಂತೋಷವಾಗಿರ್ತಾರೆ. ಇವಾಗ ನಮಗೆ ಚಾಯ್ಸು, ನಾವು ನೆಗೆಟಿವ್ ಮನೋಭಾವ ಅಥವಾ ಪಾಸಿಟಿವ್ ಮನೋಭಾವ ಬೆಳೆಸ್ಕೊಳ್ಳೋದು ನಮಗೆ ಚಾಯ್ಸ್ ಆಗಿರುತ್ತೆ. ಇದು ನಾವು ಅಭ್ಯಾಸ ಮಾಡ್ತಾ 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 ನಾವು ಯಾವ ಥರ ಅಭ್ಯಾಸ ಮಾಡ್ಕೊಂಡ್ಬರ್ತೀವೋ ನಮ್ಮ ಮನಸ್ಥಿತಿ ಹಾಗೆ ಇರುತ್ತೆ.